ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. 12ನೇ ಶತಮಾನದಲ್ಲಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದ ಈ ಶರಣರು ಬಸವಣ್ಣನವರ ಅತಿ ಹತ್ತಿರವಾಗಿರ್ತಕ್ಕಂಥವರು ಮತ್ತು ಅತಿ ಪ್ರಿಯವಾಗಿರುವಂಥವರು. ವಚನಕಾರರು ಪೈಲ್ವಾನರು ಆದಂತಹ ಹಡಪದ ಅಪ್ಪಣ್ಣನವರು ಶರಣರಲ್ಲಿಯೇ ನಿಜಶುಕಿ ಎಂದೆನಿಸಿಕೊಂಡವರು. ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಬಸವಣ್ಣನವರ ಜೊತೆ ಈ ಮಹಾಶರಣರು ಇದ್ದರು. ಬಸವಣ್ಣವರ ಅನುಯಾಯಿಯಾಗಿ ಅವರು ಹೋದಲ್ಲೆಲ್ಲ ಇವರು ಹಿಂದೆ ಇರ್ತಾನೆ ಇತ್ತು. ಸಾಲಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇದೆ, ಹಡಪದಪ್ಪನ ದೇವಸ್ಥಾನ. ಅಲ್ಲಿಯೂ ಸಹ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಹಡಪದ ಅಪ್ಪಣ್ಣ ಬಂದು ಹೋಗಿದ್ದಂತೆ. ಇಲ್ಲಿ ಅನೇಕ ಸಾಕ್ಷಿಗಳು, ಕುರುಹುಗಳು ಪತ್ತೆಯಾಗಿವೆ. ನಂತರ ಇಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾಲಹಳ್ಳಿಯ ಹಡಪದ ಸಮಾಜದ ಜನತೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ದಿವಸಗಳಲ್ಲಿ ಆ ಕಾರ್ಯವೂ ಸಹ ನಾವು ಪೂರ್ಣ ಮಾಡೇ ಮಾಡ್ತೇವೆ ಅಂತ ಹೇಳಿ ಅಲ್ಲಿನ ಸಮುದಾಯ ಹೇಳುವಂಥದ್ದು. ಬಸವಣ್ಣನವರ ಜೊತೆ 12ನೇ ಶತಮಾನದಲ್ಲಿ ಹಡಪದ ಅಪ್ಪಣ್ಣ ತಂಗಡಿಗೆಗೆ ಬರ್ತಾನೆ. ಅಂದರೆ ತಂಗಡಿಗೆ ಕೂಡಲ ಸಂಘದ ಬಾಜು ಇರುವಂತಹ ಒಂದು ಗ್ರಾಮ, ಅಂದರೆ ಮುದ್ದೇಬಿಹಾಳದ ತಾಲೂಕಿನಲ್ಲಿ ಇರುವಂಥದ್ದು. ಆ ಕಡೆ ಬಸವಣ್ಣನವರು ಲಿಂಗೈಕ್ಯವಾದರೆ ಈ ಕಡೆ ಹಡಪದ ಅಪ್ಪಣ್ಣ ಲಿಂಗೈಕ್ಯ ಆಗ್ತಾನೆ. ಇಂಥದ್ದೊಂದು ಸುಂದರವಾಗಿರ್ತಕ್ಕಂತಹ, ಮನೋಹರವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇವರು ಐಕ್ಯ ಆಗಿರುವಂಥದ್ದು. ಈಗಲೂ ಸಹ ತಂಗಡಿಗೆಯಲ್ಲಿ ಹಡಪದ ಅಪ್ಪಣ್ಣನವರ ಐಕ್ಯ ಸ್ಥಳವನ್ನು ನಾವು ಕಾಣಬಹುದಾಗಿದೆ. ಇನ್ನು ಅದೇ ತಂಗಡಿಗೆಯಲ್ಲಿ ಹಡಪದ ಅಪ್ಪಣ್ಣನವರ ಶ್ರೀಮಠವೂ ಸಹ ಇದೆ. ಅಲ್ಲಿ ಅನ್ನದಾನ ಭಾರತಿ ಹಡಪದ ಅಪ್ಪಣ್ಣ ಮಹಾಸ್ವಾಮೀಜಿಗಳು ಸಹ ಅಲ್ಲಿ ಇರುವಂಥದ್ದು. ಅನೇಕ ರೀತಿಯಾದಂತಹ ಸಾಮಾಜಿಕ ಸೇವೆಗಳನ್ನು, ಸಾಮಾಜಿಕವಾಗಿರ್ತಕ್ಕಂತಹ ವಿವಿಧ ರೀತಿಯ ಕಾರ್ಯಗಳನ್ನು ಇವತ್ತು ಸ್ವಾಮೀಜಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಸುಂದರವಾಗಿರ್ತಕ್ಕಂತಹ ಪರಿಸರದಲ್ಲಿ ಒಂದು ಶಿಕ್ಷಣವನ್ನು ಸಹ ನೀಡಬೇಕು ಅಂತ ಹೇಳಿ ಈಗ ತಮ್ಮ ಒಂದು ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಆಪ್ತರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ತಮ್ಮನ್ನು ಬಂದು ಸೇರ್ತೀನಿ. ಎಲ್ಲರಿಗೂ ನಮಸ್ಕಾರ. ವಂದೇ ಮಾತರಂ.